ಒಂದು ಹೆಣ್ಣು ಇದರಿಂದ ಬಿಡುಗಡೆ ಪಡಿಬೇಕಂದ್ರೆ ಅವಳು ತನ್ನನ್ನು ಕಂಟ್ರೋಲ್ ಮಾಡಲಿಕ್ಕೆ ಉಪಯೋಗಿಸೋ ಎಲ್ಲ ವಸ್ತುಗಳನ್ನು ವಿರೋಧಿಸಬೇಕಾಗುತ್ತೆ. ಅಲ್ಲಿಗೆ ಮೊದಲನೇದಾಗಿ ಅವಳಿಗೆ ಶಕ್ತಿ ಇಲ್ಲ, ಹೊಡೆದ್ರೆ ಮಾತು ಕೇಳ್ತಾಳೆ ಅಂತ ಹೊಡಿತೀರಿ. ನೀವೆಷ್ಟೇ ಹೊಡೆದ್ರು ನಾವು ಮಾತು ಕೇಳದೇ ಇದ್ದಾಗ ನೀವು ಮರ್ಯಾದೆ ತೆಗಿತೀರಿ. ಅವಮಾನ ಮಾಡಿದರೆ ಪಾಠ ಕಲಿತಾಳೆ ಅಂತ ಹತ್ತು ಜನರ ಮುಂದೆ ಬೆತ್ತಲಾಗಿಸ್ತೀರಿ. ನಾವಾಗ್ಲೂ ಬಗ್ಗದೇ ಇದ್ದಾಗ ನಿಮ್ಮ ಫೈನಲ್ ಅಸಾಲ್ಟ್. ಓ, ಅವ್ರು ಶೀಲಾ ಕೆಡ್ಸ್ಬಿಡ್ತಾರೆ. ನಾವಾಗ್ಲೂ ಬಗ್ಗದೇ ಇದ್ರೆ ನಿಮ್ಮ ಹತ್ರ ಯಾವುದೇ ಅಸ್ತ್ರ ಇರಲ್ಲ. ಈಗ ನಿನ್ನೆ ತಗೋ, ನನಗೆ ಹೊಡೆದು ಬುದ್ಧಿ ಕಲಿಸ್ಲಿಕ್ಕೆ ಅಂತ ಬಂದೆ. ನಾನು ಬಗ್ಲಿಲ್ಲ, ನನ್ನ ಬಟ್ಟೆ ಹರಿದಾಕಿ ಮರ್ಯಾದೆ ತೆಗಿಲಿಕ್ಕೆ ನೋಡಿದೆ, ಆಗಲಿಲ್ಲ. ಕೊನೆಗೆ ಅದೇನೋ ಊಟ ಕೊಡದೆ ಅದೇನೋ ಕಿಸಿತೀನಿ ಅಂತ ಹೋದೆ. ಏನಾಯಿತು, ಈಗ ನಾನು ಆ ಸೀರೆ ಒಪ್ಕೊಂಡ್ರೆ ನೀನು ನನ್ನ ಮೇಲೆ ತೋರಿಸ್ತಿರೋ ಕರುಣೆ ನಾವು ಒಪ್ಕೊಂಡಂಗಾಗುತ್ತೆ. ಅದೇ ನಾನು ಬೆತ್ತಲಿದ್ದಷ್ಟು ನಿನ್ನ ಸೋಲು ನಿನ್ನ ಕಣ್ಮುಂದೆ ಢಾಳಾಗಿ ಕಾಣಿಸ್ತಿರುತ್ತೆ. ಯಾವತ್ತಿಲ್ಲಿಂದ ಹೊರಡ್ತೀನೋ ಆವತ್ತ ಸೀರೆ ಹಾಕಿ ಹೊರಡ್ತೀನಿ. ಅಂದ್ರೆ ನಿಮಗೆ ಸ್ವಾತಂತ್ರ್ಯ ಸಿಗುಕಂದ್ರೆ ಪ್ರತಿ ಮನೆ ಸುಳೆ ಮನೆ ಹೋಗುಕ, ಯಾರ್ಯಾರ ಜೊತೆ ಬೇಕಾದ್ರೂ ಮಲಗಬಹುದಾ? ದಟ್ಸ್ ದಿ ಥಿಂಗ್, ದಟ್ಸ್ ದಿ ಥಿಂಗ್ ರೈಟ್. ಈ ಸಂಸ್ಕೃತಿ ಈ ಧರ್ಮ ಎಲ್ಲ ಹಾಳಾಗ್ತಿದೆ ಅನ್ನೋದು ಸುಳ್ಳು. ನಿಮಗ್ ಭಯ ಇರೋದು ನಿಮ್ ಹೆಂಗಸರು ಯಾರ ಜೊತೆ ಬೇಕಾದ್ರೆ ಮಲಗ್ತಾರೆ, ಹಾಗೇನ್ ಮಾಡೋದು? ನಿಮ್ಮ ಧರ್ಮ ನೀತಿ ಎಲ್ಲ ಒಂದ್ ದೊಡ್ಡ ಮೋಸದ ಮೇಲೆ ನಿಂತಿದೆ. ಒಂದ್ ಮಾತು ಹೇಳು, ನೀನು ಹುಟ್ಟದಾಗಿಂದ ಈ ಕಾಡಲ್ಲಿದ್ಯಾ ತಾನೆ? ಯಾವ ಪ್ರಾಣಿ ಸಂಕುಲದಲ್ಲಾದರೂ ಗಂಡು ಪ್ರಾಣಿ ಹೋಗಿ ಬೇಟೆ ಆಡುತ್ತಾ? ಹ್ಮ್, ಇಲ್ಲ, ಹೆಣ್ಣು ಪ್ರಾಣಿ ಮಾತ್ರ ಬೇಟೆ ಆಡುತ್ತೆ. ಹೆಣ್ಣೆ ಆಹಾರ ತರೋದು. ಹುಲಿ, ಬೇಟೆ ನಾಯಿ, ಜೇನ್ನೊಣ ಎಲ್ಲ ಪ್ರಾಣಿಗಳಲ್ಲೂ ಅಷ್ಟೆ. ಆದರೆ ಮನುಷ್ಯರಲ್ಲಿ ಹಂಗಲ್ಲ. ಸರಿ, ಅವರಲ್ಲಿ ತಮ್ಮ ಜೋಡಿಗಳನ್ನು ಯಾರು ಹುಡುಕ್ತಾರೆ? ಗಂಡು ಪ್ರಾಣಿಗಳು ಸೇರಿ ಹೋರಾಡುತ್ತೆ. ಅವರಲ್ಲಿ ಯಾರು ಬಲಿಷ್ಠರಾಗಿರ್ತಾರೋ ಅವರನ್ನೇ ತನ್ನ ಜೋಡಿಯಾಗಿ ಮಾಡ್ಕೊಳ್ಳುತ್ತೆ. ಆದರೆ ಮನುಷ್ಯರಲ್ಲಿ ಹಂಗಲ್ಲ. ಮುಂಚೆ ಹಂಗೆ ಇರ್ತಿತ್ತಂತೆ. ಯಾರು ಶಕ್ತಿವಂತನಾಗಿರ್ತಿದ್ನೋ ಅವನಿಗೆ ಮಾತ್ರ ಒಂದು ಹುಡುಗಿನ ಪಡೀಲಿಕ್ಕೆ ಸಾಧ್ಯ ಇತ್ತು. ಆಗ ನಿನ್ನಂಥ ಎದುರು ನಿಂತು ಹೋರಾಡಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲದೆ ಇರೋರೆಲ್ಲ ಸೇರಿಕೊಂಡು ಸಂಸ್ಕೃತಿ ನಾಗರಿಕತೆ ಅಂತೆಲ್ಲ ಹುಟ್ಟಾಕಿದ್ರಿ. ಅದರ ಓನ್ಲಿ ಗುರಿ ಇದ್ದಿದ್ದು ಪ್ರತಿಯೊಬ್ಬರಿಗೂ ಹುಡುಗಿ ಸಿಗ್ಬೇಕನ್ನೋದು. ಯಾಕಂದ್ರೆ ನಿಮ್ಗಂತೂ ಹೋರಾಡಿ ಗೆಲ್ಲಿಕ್ಕೆ ಸಾಧ್ಯ ಇರಲಿಲ್ಲ, ಅದಕ್ಕೆ ಸಮಾಜ ಮರ್ಯಾದೆ ಅಂತೆಲ್ಲ ಹೇಳಿ. ನಿನ್ನ ಅಪ್ಪ ಅಪ್ಪ ಯಾರು ಅಂತ ಗೊತ್ತೇ ಇರಬಾರ್ದಾ? ಯಾವನಿಗೆ ಬೇಕಾದ್ರೂ ಎಷ್ಟು ಜನ ಬೇಕಾದ್ರೂ ಅಪ್ಪ ಇರ್ಬೋದಾ? ನಿನ್ನ ಅಪ್ಪ ಅಮ್ಮ ಯಾರಂತ ನಿಂಗೆ ಗೊತ್ತಿರಬೇಕು. ಆದ್ರೆ ಅಪ್ಪ ಯಾರಾಗ್ತಾನಂತ ಡಿಸೈಡ್ ಮಾಡೋ ಹಕ್ಕು ಅಮ್ಮನಿಗಿರ್ಬೇಕು. ಆದ್ರೆ ಇಲ್ಲಿ ಅಪ್ಪ ಯಾರಾಗ್ತಾರೆ ಅಮ್ಮ ಯಾರಾಗ್ತಾರೆ ಅಂತ ಯಾವುದೋ ಮೂರನೇ ವ್ಯಕ್ತಿ ಡಿಸೈಡ್ ಮಾಡ್ತಾರೆ.